ಶ್ರೀಮದ್ ಭಗವದ್ಗೀತಾ 12ನೇ ಅಧ್ಯಾಯ ಭಕ್ತಿಯೋಗ. ಅರ್ಜುನನು ಹೇಳಿದನು, ಹೇ ಮನಮೋಹನ, ಯಾವ ಅನನ್ಯ ಪ್ರೇಮಿ ಭಕ್ತಜನರು ಹಿಂದೆ ಹೇಳಿದ ಪ್ರಕಾರವಾಗಿ ನಿರಂತರವಾಗಿ ನಿನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ್ದು ಸಗುಣರೂಪಿ ಪರಮೇಶ್ವರನಾದ ನಿನ್ನನ್ನು ಉಪಾಸನೆ ಮಾಡುತ್ತಾರೆ ಮತ್ತು ಬೇರೆಯವರು ಕೇವಲ ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನನ್ನೇ ಅತಿ ಶ್ರೇಷ್ಠ ಭಾವದಿಂದ ಭಜಿಸುತ್ತಾರೆ. ಈ ಎರಡೂ ಪ್ರಕಾರದ ಉಪಾಸಕರಲ್ಲಿ ಅತ್ಯುತ್ತಮ ಯೋಗವೆತ್ತರು ಯಾರಾಗಿದ್ದಾರೆ? ಶ್ರೀ ಭಗವಂತನು ಹೇಳಿದನು, ನನ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ್ದು ಯಾವ ಭಕ್ತಜನರು ಅತಿಶಯ ಶ್ರೇಷ್ಠವಾದ ಶ್ರದ್ಧೆಯಿಂದ ಕೂಡಿದವರಾಗಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುತ್ತಾರೋ ಅವರು ನನಗೆ ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿಯೆಂದು ಮಾನ್ಯರಾಗಿದ್ದಾರೆ. ಆದರೆ ಯಾವ ಪುರುಷರು ಇಂದ್ರಿಯಗಳ ಸಮುದಾಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಮನಸ್ಸು ಬುದ್ಧಿಗಳಿಗೆ ಅತೀತವಾದ ಸರ್ವವ್ಯಾಪಿ ಅವರ್ಣನೀಯ ಸ್ವರೂಪವುಳ್ಳವನು ಮತ್ತು ಸದಾ ಏಕರಸವಾಗಿರುವ ನಿತ್ಯನು ಅಚಲನು ನಿರಾಕಾರನು ಅವಿನಾಶಿಯೂ ಆದ ಸಚ್ಚಿದಾನಂದ ಘನನಾದ ಬ್ರಹ್ಮನನ್ನು ನಿರಂತರ ಏಕೀಭಾವದಿಂದ ಧ್ಯಾನಿಸುತ್ತಾ ಭಜಿಸುತ್ತಾರೋ ಅವರು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿ ಮತ್ತು ಎಲ್ಲರಲ್ಲಿ ಸಮಾನ ಭಾವವುಳ್ಳ ಯೋಗಿಗಳು ನನ್ನನ್ನೇ ಪಡೆಯುತ್ತಾರೆ. ಆದರೆ ಆ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದ ಪುರುಷರ ಸಾಧನೆಯಲ್ಲಿ ಪರಿಶ್ರಮವು ವಿಶೇಷವಾಗಿದೆ. ಏಕೆಂದರೆ ದೇಹಾಭಿಮಾನಿಗಳ ಮೂಲಕ ಅವ್ಯಕ್ತ ವಿಷಯಕವಾದ ಗತಿಯು ದುಃಖಪೂರ್ವಕವಾಗಿ ಪಡೆಯಲಾಗುತ್ತದೆ. ಅರ್ಥಾತ್ ದೇಹಾಭಿಮಾನವಿರುವಾಗ ನಿರ್ಗುಣ ಬ್ರಹ್ಮನ ಪ್ರಾಪ್ತಿಯು ಕಠಿಣವಾಗಿದೆ. ಆದರೆ ಯಾರು ನನ್ನ ಪರಾಯಣರಾಗಿರುವ ಭಕ್ತಜನರು ಸಂಪೂರ್ಣ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯವಾದ ಭಕ್ತಿಯೋಗದಿಂದ ನಿರಂತರವಾಗಿ ಚಿಂತನೆ ಮಾಡುತ್ತಾ ಭಜಿಸುತ್ತಾರೋ, ಹೇ ಅರ್ಜುನ, ನನ್ನಲ್ಲಿ ಚಿತ್ತವನ್ನು ತೊಡಗಿಸಿರುವ ಆ ಪ್ರೇಮಿ ಭಕ್ತರನ್ನು ನಾನು ಶೀಘ್ರವಾಗಿಯೇ ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ಮನಸ್ಸನ್ನು ನನ್ನಲ್ಲಿ ತೊಡಗಿಸು ಮತ್ತು ಬುದ್ಧಿಯನ್ನು ನನ್ನಲ್ಲೇ ತೊಡಗಿಸು. ಇದಾದ ನಂತರ ನೀನು ನನ್ನಲ್ಲಿಯೇ ನೆಲೆಸುವೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ವೇಳೆ ನಿನ್ನ ಮನಸ್ಸನ್ನು ನನ್ನಲ್ಲಿ ಅಚಲವಾಗಿ ಸ್ಥಾಪಿಸಲು ಸಮರ್ಥನಲ್ಲವಾದರೆ, ಹೇ ಅರ್ಜುನ, ಅಭ್ಯಾಸರೂಪಿ ಯೋಗದ ಮೂಲಕ ನನ್ನನ್ನು ಹೊಂದುವುದಕ್ಕಾಗಿ ಇಚ್ಛಿಸು. ಒಂದು ವೇಳೆ ಅಭ್ಯಾಸದಲ್ಲಿಯೂ ಕೂಡ ನೀನು ಅಸಮರ್ಥನಾಗಿರುವೆಯಾದರೆ ಕೇವಲ ನನಗಾಗಿಯೇ ಕರ್ಮ ಮಾಡಲಿಕ್ಕಾಗಿ ಪರಾಯಣನಾಗು. ಈ ಪ್ರಕಾರ ನನ್ನನ್ನು ನಿಮಿತ್ತವಾಗಿ ಕರ್ಮಗಳನ್ನು ಮಾಡುತ್ತಾ ನನ್ನ ಪ್ರಾಪ್ತರೂಪಿ ಸಿದ್ಧಿಯನ್ನು ಪಡೆಯುವೆ. ಒಂದು ವೇಳೆ ನನ್ನ ಪ್ರಾಪ್ತಿರೂಪಿ ಯೋಗದ ಆಶ್ರಿತನಾಗಿ ಮೇಲೆ ಹೇಳಿದ ಸಾಧನೆಯನ್ನು ಮಾಡುವುದರಲ್ಲಿಯೂ ಕೂಡ ನೀನು ಅಸಮರ್ಥನಾಗಿದ್ದರೆ ಮನಸ್ಸು ಬುದ್ಧಿ ಮೊದಲಾದವುಗಳ ಮೇಲೆ ವಿಜಯವನ್ನು ಪಡೆಯುವವನಾಗಿ ಎಲ್ಲ ಕರ್ಮಗಳ ಫಲದ ತ್ಯಾಗ ಮಾಡು. ಮರ್ಮವನ್ನರಿಯದೆ ಮಾಡಲ್ಪಟ್ಟ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠವಾಗಿದೆ. ಜ್ಞಾನದಿಂದ ಪರಮೇಶ್ವರನಾದ ನನ್ನ ಸ್ವರೂಪದ ಧ್ಯಾನವು ಶ್ರೇಷ್ಠವಾಗಿದೆ ಮತ್ತು ಧ್ಯಾನಕ್ಕಿಂತಲೂ ಸಹ ಎಲ್ಲ ಕರ್ಮಗಳ ಫಲದ ತ್ಯಾಗವು ಶ್ರೇಷ್ಠವಾಗಿದೆ. ಏಕೆಂದರೆ ತ್ಯಾಗದಿಂದ ತತ್ಕಾಲದಲ್ಲಿಯೇ ಪರಮಶಾಂತಿಯು ದೊರೆಯುತ್ತದೆ. ಯಾವ ಪುರುಷನು ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷಭಾವರಹಿತನಾಗಿ ಸ್ವಾರ್ಥರಹಿತ ಎಲ್ಲರ ಪ್ರೇಮಿಯಾಗಿದ್ದಾನೋ ಮತ್ತು ಕಾರಣವಿಲ್ಲದೆ ದಯಾಳುವಾಗಿದ್ದಾನೋ ಹಾಗೂ ಮಮತಾರಹಿತನೋ ಅಹಂಕಾರರಹಿತನೋ ಸುಖ ದುಃಖಗಳ ಪ್ರಾಪ್ತಿಯಲ್ಲಿ ಸಮಾನನಾಗಿರುವನೋ ಕ್ಷಮಾವಂತನಾಗಿರುವನೋ ಅರ್ಥಾತ್ ಅಪರಾಧ ಮಾಡುವವರಿಗೂ ಕೂಡ ಅಭಯ ನೀಡುವವನಾಗಿರುವನೋ ಹಾಗೂ ಯಾವ ಯೋಗಿಯು ನಿರಂತರವಾಗಿ ಸಂತುಷ್ಟನಾಗಿರುವನೋ ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ವಶದಲ್ಲಿಟ್ಟುಕೊಂಡಿರುವನೋ ಮತ್ತು ನನ್ನಲ್ಲಿಯ ದೃಢ ನಿಶ್ಚಯವುಳ್ಳವನಾಗಿದ್ದಾನೋ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿರುವ ಆ ನನ್ನ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ. ಯಾರಿಂದ ಯಾವುದೇ ಜೀವಿಯು ಉದ್ವೇಗವನ್ನು ಪಡೆಯುವುದಿಲ್ಲವೋ ಮತ್ತು ಯಾರು ತಾನೂ ಸಹ
ಯಾವುದೇ ಜೀವಿಯಿಂದ ಉದ್ವೇಗವನ್ನು ಪಡೆಯುವುದಿಲ್ಲವೋ ಹಾಗೂ ಯಾರು ಹರ್ಷ ಅಮರ್ಷ ಭಯ ಮತ್ತು ಉದ್ವೇಗಾದಿಗಳಿಂದ ರಹಿತನಾಗಿದ್ದಾನೋ ಆ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ. ಯಾವ ಪುರುಷನು ಆಕಾಂಕ್ಷರಹಿತನಾಗಿದ್ದಾನೋ ಒಳ ಹೊರಗಿನಿಂದ ಶುದ್ಧನಾಗಿದ್ದಾನೋ ದಕ್ಷನು ಪಕ್ಷಪಾತರಹಿತನು ದುಃಖರಹಿತನಾಗಿದ್ದಾನೋ ಎಲ್ಲ ಕ್ರಿಯೆಗಳಲ್ಲಿ ಕರ್ತೃತ್ವದ ಅಭಿಮಾನದ ತ್ಯಾಗಿಯಾದ ಆ ನನ್ನ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ. ಯಾರು ಎಂದಿಗೂ ಹರ್ಷಿತನಾಗುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಏನನ್ನೂ ಬಯಸುವುದಿಲ್ಲವೋ ಹಾಗೂ ಯಾರು ಶುಭ ಮತ್ತು ಅಶುಭವಾದ ಸಂಪೂರ್ಣ ಕರ್ಮಗಳ ತ್ಯಾಗಿಯಾಗಿದ್ದಾನೋ ಆ ಭಕ್ತಿಯುಕ್ತನಾದ ಪುರುಷನು ನನಗೆ ಪ್ರಿಯನಾಗಿದ್ದಾನೆ. ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನಾಪಮಾನಗಳಲ್ಲಿ ಸಮನಾಗಿದ್ದಾನೋ ಹಾಗೂ ಚಳಿಸೆಕೆ ಮತ್ತು ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಸಮನಾಗಿದ್ದಾನೋ ಮತ್ತು ಆಸಕ್ತಿಯಿಂದ ರಹಿತನಾಗಿದ್ದಾನೋ ಹಾಗೂ ಯಾರು ನಿಂದಾಸ್ತುತಿಯನ್ನು ಸಮಾನವಾಗಿ ತಿಳಿಯುತ್ತಾನೋ ಮನನಶೀಲನೋ ಮತ್ತು ಯಾವುದೇ ಪ್ರಕಾರದಿಂದಲಾದರೂ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನಾಗಿದ್ದಾನೋ ಮತ್ತು ಇರುವ ಸ್ಥಾನದಲ್ಲಿ ಮಮತೆ ಮತ್ತು ಆಸಕ್ತಿಯಿಂದ ರಹಿತನಾಗಿದ್ದಾನೆಯೋ ಆ ಸ್ಥಿರ ಬುದ್ಧಿಯುಳ್ಳ ಭಕ್ತಿ ಸಂಪನ್ನನಾದ ಪುರುಷನು ನನಗೆ ಪ್ರಿಯನು. ಆದರೆ ಯಾರು ಶ್ರದ್ಧೆಯಿಂದ ಕೂಡಿದ ಪುರುಷರು ನನ್ನ ಪರಾಯಣರಾಗಿ ಈ ಮೇಲೆ ಹೇಳಿರುವ ಧರ್ಮಮಯವಾದ ಅಮೃತವನ್ನು ನಿಷ್ಕಾಮ ಪ್ರೇಮಭಾವದಿಂದ ಸೇವನೆ ಮಾಡುವರೋ ಆ ಭಕ್ತರು ನನಗೆ ಅತಿಶಯವಾಗಿ ಪ್ರಿಯರಾಗಿದ್ದಾರೆ.